ಕಾಂತಿ ಕಾಂತಿ ಏನಾಯ್ತು ಕಾಂತಿ, ಯಾಕೆ ಕೂಕೊಂಡೆ ಕಾಂತಿ? ಏನಾಯ್ತು ಕಾಂತಿ, ಯಾಕೆ ಕಿರ್ಚ್ಕೊಂಡೆ? ಏನಾಯ್ತು? ಅಯ್ಯೋ, ಅದನ್ನೇ ನಾನು ನಿನ್ನ ಕೇಳ್ತಿದ್ದೀನಿ ಕಾಂತಿ, ಏನಾಯ್ತು? ರೀ, ಯಾರು ನನ್ನ? ಏನಿಲ್ಲ ರೀ, ಕೆಟ್ಟ ಕನ್ಸು, ಯಾರೋ ಕುದ್ಕೆ ಸಿಕ್ಕಾಗಾಯ್ತು. ಕೆಟ್ಟ ಕನ್ಸಾ ಕಾಂತಿ? ನಾನು ನಿನ್ನ ಜೊತೆಲೇ ಇದ್ದೀನಿ, ಹೆದರ್ಕೋಬೇಡ. ಹಾಂ, ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಬ, ಸಮಾಧಾನ ಅನ್ಸುತ್ತೆ. ಸರಿ ರೀ, ನೀವು ಮಲ್ಕೊಳ್ಳಿ, ನೀನು ಬೇಗ ಮಲ್ಕೊ. ಹ್ಞೂ, ಇವತ್ತು ರೋಡಲ್ಲಿ ನೋಡಿದ ವ್ಯಕ್ತಿನೇ ನನ್ನ ಕನಸಿನಲ್ಲಿ ಬಂದಿದ್ದು. ಅವನು ಯಾಕೆ ನನ್ನನ್ನು ಕೊಲೆ ಮಾಡೋದಕ್ಕೆ ಬಂದ? ಏನೋ ವಿಷಯ ಇದೆ. ಇವ್ರಿಗೆ ಹೇಳೋಣ ಅಂದರೆ ಈಗ ತಾನೇ ಕಂಪ್ನಿನ ಶುರು ಮಾಡಿದ್ದಾರೆ. ಹೀಗಿರಬೇಕಾದ್ರೆ ನಂದನ್ ತಲೆನೋವು ಹೇಳೋದು ಚೆನ್ನಾಗಿರಲ್ಲ. ಬೇಡ, ಸದ್ಯಕ್ಕೆ ಇವ್ರಿಗೆ ಈ ವಿಷಯ ಹೇಳೋದೆ ಬೇಡ. ಯಾರು ನನ್ನನ್ನು ನೋಡಿ ಯಾಕೆ ಹೆದರ್ಕೊಂಡ? ಖಂಡಿತವಾಗ್ಲೂ ಏನೋ ವಿಷಯ ಇದೆ. ಅಮ್ಮ, ಆ ಹೆಜ್ಜೆ ನಮಸ್ಕಾರ ಹಾಕ್ತಾರೋ ಹುಡುಗಿನ ನೋಡಿದ್ರ ಎಷ್ಟು ಲಕ್ಷಣವಾಗಿದ್ದಾಳಲ್ಲ. ನನಗನ್ಸುತ್ತೆ ನಮ್ಮ ಬಾಬು ಅವ್ರಿಗೆ ಈ ಹುಡುಗಿನೇ ತಂದ್ಕೊಂಡ್ರೆ ಹೇಗೆ ಅಂತ. ಅಯ್ಯೋ ಕಾಂತಿ, ನನ್ನ ಮನಸ್ಸಲ್ಲಿ ಇದ್ದದ್ದೇ ಹೇಳಿದ್ಯಲ್ಲ ನೀನು. ನಿಮಗೂ ಹಾಗೆ ಅನಿಸ್ತಾ ಅಮ್ಮ? ನೋಡಿ, ನನಗೂ ಹಾಗೆ ಅನಿಸಿದೆ, ಅದಕ್ಕೆ ಹೇಳಿದೆ. ಅವ್ರಿಗೆ ನೋಡಿದ್ಲೂ ನಂಗೆ ತುಂಬ ಇಷ್ಟ ಆಗೋಯ್ತು. ಒಳ್ಳೆ ಬಂದನ್ ಹುಡುಗಿ ಅಂತಲೇ ಕಾಣಿಸುತ್ತೆ ಕಣೆ. ಹ್ಞೂ, ಪಾಪ ಚೆನ್ನಾಗಿ ಬಾಳಿ ಬದುಕುದ ಕುಟುಂಬ. ಅವ್ರ ತಂದೆ ಎರಡು ವರ್ಷ ತಿಂದೆ ತೀರೋದ್ರು.
ವಯಸ್ಸಿಗೆ ಬಂದು ಹುಡುಗಿನ ಇಟ್ಕೊಂಡು ಅವ್ರ ತಾಯಿ ತುಂಬ ಕಷ್ಟಪಡ್ತಾವ್ರೆ. ಹುಡುಗಿಗೆ ಬೇರೆ ಮದುವೆ ಸೆಟ್ ಆಯ್ತಾ ಇಲ್ಲ. ಪ್ರತಿ ವಾರ ಬಂದು ಮದುವೆ ಸೆಟ್ ಆಗಲಿ ಅಂದ್ಬಿಟ್ಟು ಹೆಜ್ಜೆ ನಮಸ್ಕಾರ ಹಾಕೊಂಡು ಹೋಯ್ತಾ ಇರ್ತಾರೆ. ನೋಡೋದಕ್ಕೆ ಹುಡುಗಿನೂ ತುಂಬ ಲಕ್ಷಣ ಇದ್ದಾಳೆ. ಈಗಲೇ ಅವಾಗ ಮಾತಾಡ್ಬಿಡ್ಲ. ಅಯ್ಯೋ ಅಮ್ಮ, ಗಡಿಬಿಡಿ ಮಾಡ್ಕೊಳ್ಳೋದು ಬೇಡ. ಹೇಗಿದ್ರು ಆ ಹುಡುಗಿ ಪದೇ ಪದೇ ದೇವಸ್ಥಾನಕ್ಕೆ ಬರ್ತಿರ್ತಾಳೆ ಅಂತ ಹೇಳಿದ್ರಲ್ಲ, ಆ ಅರ್ಚಕರ ಹತ್ರ ಹೋಗಿ ಆ ಹುಡುಗಿ ಮನೆ ಅಡ್ರೆಸ್ ಏನಾದರೂ ಇದ್ರೆ ಇಸ್ಕೊಳ್ಳೋಣ. ಆಮೇಲೆ ಅವ್ರ ಮನೆಗೆ ನೇರವಾಗಿ ಹೋಗಿ ಮಾತಾಡ್ಬೋದಲ್ಲ. ಹಾಗೆ ಮಾಡ್ಲಂತೀಯ? ಸಂಗೀತಾ, ಭಾರಿ ಟೈಮ್ ಆಯ್ತು, ಊಟ ಮಾಡೋಣ. ಸಂಗೀತಾ ಬಾ. ಸಂಗೀತಾ, 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 ಒಂದೊತ್ತಾಯ್ತು, ರಥ ಬಿಡಬೇಕು, ಬೇಗ ಬಾರೆ, ಊಟ ಮಾಡೋಣ. ಕಳ್ಕೊಬಾರ್ದಕ್ಕಂತ
ನನ್ನ ತಲೆ ಮೇಲೆ ಕೈಯಿಟ್ಟು ಪ್ರಮಾಣ ಮಾಡು. ಇನ್ಯಾವತ್ತು ಇಂಥ ಅನಾಹುತಕ್ಕೆ ಕೈ ಹಾಕೋದಿಲ್ಲ ಅಲ್ಲ. ಆಯ್ತು ಅಮ್ಮ. ಬದುಕಿ ಬಾಳ್ಬೇಕಾದವಳು ಕಣೋ ನೀನು. ಬದುಕು ಬಾಳ್ಬೇಕ? ನನ್ನ ಯಾರಮ್ಮ ಮದ್ವೆ ಆಗ್ತಾರೆ ಜಗತ್ತಿನಲ್ಲಿ? ಯಾರು ಒಬ್ಬಂಟಿಗ್ರ ಅಲ್ಲ ಕಣೋ. ಒಬ್ರಿಗೋಸ್ಕರ ಒಬ್ರು ಹುಟ್ಟಿರ್ತಾರೆ. ನಿನಗೋಸ್ಕರ ಒಂದ್ ಜೀವ ಕಾಯ್ತಾ ಇರುತ್ತೆ. ಅಲ್ಲಿವರೆಗೂ ನಿನ್ ತಾಳ್ಮೆಯಿಂದ ಕಾಯ್ಬೇಕು ಕಣೋ. ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅಲ್ಲಿ ಒಬ್ಬ ಹುಡುಗಿನ ನೋಡಿದ್ವಿ, ತುಂಬ ಚೆನ್ನಾಗಿದ್ಲು. ಅವರಮ್ಮ ಅವಳಿಗೆ ಗಂಡು ಹುಡುಕ್ತಾ ಇದ್ದಾರಂತೆ. ಆ ಹುಡುಗಿನ ನಮ್ಮ ಮನೆ ಸೊಸೆ ಮಾಡ್ಕೊಳ್ಬೇಕು ಅಂತ ಅವ್ಳು ತಕ್ಷಣ ಕೇಳಿಬಿಡ್ಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ಊರಿ, ನನಗೂ ಅಮ್ಮಂಗೂ ಆ ಹುಡುಗಿ ನಿಜವಾಗ್ಲೂ ತುಂಬಾ ಹಿಡಿಸ್ಬಿಟ್ಟಿದ್ದಾಳೆ. ನೀವು ಹೂ ಅನ್ನೋದಾದರೆ ನಾಳೆನೇ ಹೋಗಿ ಮಾತುಕತೆ ಮುಗಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ನಿಮ್ಮ ಅಭಿಪ್ರಾಯ ಏನು? ಇದರ ನನ್ನ ಅಭಿಪ್ರಾಯ ಏನು ಬಂತು, ಬಾಬು ಓಕೆ ಅಂದರೆ ಎಲ್ಲರಿಗೂ ಓಕೆ ಅಷ್ಟೇ. ನೋಡಿ, ನನಗೆ ಈಗಲೇ ಮದುವೆ ಬೇಡ. ಯಾಕೆ ಹೀಗೆ ಬೇಡ ಅಂತಿದ್ದೀರಿ ಬಾಬು ಅವರೇ? ಪ್ರಾರಂಭನೇ ಅಪಶಕುನ ಅನ್ನೋ ಥರ. ನೋಡಿ, ಮೊದಲು ನೀವು ಹುಡುಗಿನ ನೋಡಿ, ಮುಂದಿಂದು ಆಮೇಲೆ ಮಾತಾಡ್ಕೊಳ್ಳೋಣ. ನೋಡಿ, ನಾವಲ್ಲಿ ಹೋಗೋದು, ನಾನು ನನ್ನ ಕಥೆನ ಹೇಳೋದು, ಅವ್ರು ನಮ್ಮ ಸಂಬಂಧದ ಬಗ್ಗೆ ಕೇಳುವಾಗ ಮಾತಾಡೋದು ಬೇಕಾಯ್ದಲ್ಲ, ಬೇಡ, ನನಗೆ ಮದುವೆನೇ ಬೇಡ. ಎಲ್ಲರೂ ಒಂದೇ ಥರ ಇರೋದಿಲ್ಲ ಬಾಬು ಅವರೇ. ನಾನು ಅಮ್ಮ ಹೋಗಿ ನೋಡ್ತೀವಿ, ಮಾತಾಡ್ತೀವಿ, ನೀವು ಸಮಾಧಾನವಾಗಿರಿ. ಆದರೂ ಕಾಂತಿಯವರದು ನೋಡಿ, ನೀವು ಮದುವೆನೇ ಆಗೋದಿಲ್ಲ ಅಂತ ಹೇಳಿದ್ರೆ ನಂಗೆ ನಿಜವಾಗ್ಲೂ ಬೇಜಾರಾಗುತ್ತೆ. ನನ್ನ ಕಾರಣದಿಂದ ನೀವು ಹೀಗೆಲ್ಲ ಒಂಟಿಯಾಗಿರೋ ಹಾಗಾಯ್ತಲ್ಲ ಅಂತ ನನ್ನನ್ನು ಕ್ಷಮಿಸ್ಕೊಳ್ಳೋದಿಲ್ಲ ಅಷ್ಟೇ. ಹಾಗೆಲ್ಲ ಏನೂ ಇಲ್ಲ ಕಾಂತಿಯವರೇ. ಹಾಗೆಲ್ಲ ಏನೂ ಇಲ್ಲ ತಾನೆ. ಹಾಗಾದರೆ ಈ ಹುಡುಗಿ ನೋಡೋದಕ್ಕೆ ಒಪ್ಕೊಳ್ಳಿ. ನಿಮಗೆ ಬೇಡ ಅನ್ಸಿದ್ರೆ ಬೇಡ ಬಿಡಿ, ನಿಮ್ಮ ಮದುವೆ ಜವಾಬ್ದಾರಿನ ನಾನು ತಗೊಂಡಿದ್ದೀನಿ. ನನಗೆ ನಿರಾಸೆ ಮಾಡಬೇಡಿ. ಆಯ್ತು. ಅಮ್ಮ, ಹುಡುಗಿ ಇಷ್ಟ ಆದ್ಲು, ಚೆನ್ನಾಗಿದ್ದಾಳೆ ಅಂತೇನೋ ಹೇಳಿದ್ರಿ, ಆದರೆ ಅವಳು ಯಾವ ಜಾತಿ ಯಾವ ಮನೆತನ ಅಂತ ವಿಚಾರಿಸಿದ್ರ? ದೇವಸ್ಥಾನದಲ್ಲಿ ಅರ್ಚಕರಿದ್ರಲ್ಲ, ಅವ್ರ ಹತ್ರನೇ ಎಲ್ಲ ವಿಚಾರಿಸಿದ್ದಾಯ್ತು. ಒಳ್ಳೆ ಮನೆತನ, ಒಳ್ಳೆ ಹುಡುಗಿ, ಏನು ಯೋಚನೆ ಮಾಡೋ ಅಗತ್ಯನೇ ಇಲ್ಲ. ವಿದ್ಯಾಭ್ಯಾಸ ಕೆಲ್ಸದಲ್ಲಂತೂ ನಮ್ಮ ಬಾಬು ಅವ್ರಿಗೆ ಹೇಳಿ ಮಾಡಿಸ್ದವಳು. ಅಮ್ಮ ಏನಂತೀರ? ಹಾಂ, ಶುಭಸ್ಯ ಶೀಘ್ರ. ಏನೇ ಯೋಚನೆ ಮಾಡ್ತಾ ಇದೀಯ? ಏನಿಲ್ಲ ಅಮ್ಮ. ಕಂದ, ಹುಟ್ಟ ಹಬ್ಬದ ಶುಭಾಶಯಗಳು. ಥ್ಯಾಂಕ್ಸ್ ಅಮ್ಮ. ಆಫೀಸ್ಗೆ ಹೋಗಲ್ವಾ? ಅದನ್ನೇ ಯೋಚನೆ ಮಾಡ್ತಿದ್ರೆ ಅಮ್ಮ, ಆಫೀಸಿಗೆ ಹೋಗ್ಲಾ ಬೇಡವಾ ಅಂತ. ನಾನು ಆಫೀಸಿಗೆ ಹೋದರೆ ಎಲ್ಲೇನು ಅನಾಹುತ ಆಗುತ್ತೋ ಅಂತ ಭಯ ಆಗ್ತಾ ಇದೆ. ನಾನು ನಿನ್ನೆ ಹೇಳಿದೆ ತಾನೇ, ನೀನು ಧೈರ್ಯ ಕಳ್ಕೊಳ್ಬಾರ್ದು, ಏನೂ ಆಗಲ್ಲ. ಹೋಗು, ಆಫೀಸಿಗೆ ರೆಡಿಯಾಗು. ಸರಿನಮ್ಮ. ನೀವು? ನನ್ನ ಹೆಸರು ಲೀಲಾವತಿ ಅಂತ. ನಿನ್ನೆ ನಿಮ್ಮನ್ನು ದೇವಸ್ಥಾನದಲ್ಲಿ ನೋಡಿದ್ವಿ. ಅರ್ಚಕರ ಹತ್ರ ನಿಮ್ಮನೆ ಅಡ್ರೆಸ್ ತಗೊಂಡು ನಾವು ನಿಮ್ಮನೆಗೆ ಬಂದ್ವಿ. ನಿಮ್ಮ ಹತ್ರ ಏನೋ ಮಾತಾಡಬೇಕಾಗಿತ್ತು. ಬನ್ನಿ ಒಳಗೆ.
ಕೂತ್ಕೊಳ್ಳಿ. ಏನು ವಿಷಯ ಬಂದಿತ್ತು? ನಾವೊಂದು ಬೇಡಿಕೆ ಇಟ್ಕೊಂಡೇ ಬಂದಿದ್ದೀವಿ, ನೀವಿಲ್ಲ ಅಂತ ಹೇಳಬಾರ್ದು. ಏನದು? ನೀವು ಲಜಪತ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಅಂತ ಕೇಳಿರ್ಬೋದು. ನಾನು ಲಜಪತ್ ಅವ್ರ ಹೆಂಡತಿ ಲೀಲಾವತಿ ಅಂತ. ಇವಳು ನನ್ನ ಮಗಳಿದ್ದ ಹಾಗೆ, ಹೆಸರು ಕಾಂತಿ ಅಂತ. ನಿನ್ನೆ ದೇವಸ್ಥಾನದಲ್ಲಿ ನೀವು ನಿಮ್ಮ ಮಗಳು ಬಂದಿದ್ರಲ್ಲ ನೋಡಿದೆ. ನಿಮ್ಮ ಮಗಳು ನನಗೇನೋ ತುಂಬ ಹಿಡಿಸ್ತು. ನಿಮ್ದು ಏನೋ ಆಕ್ಷೇಪಣೆ ಇಲ್ಲ ಅಂದರೆ ನಿಮ್ಮ ಜೊತೆ ಸಂಬಂಧ ಬೆಳೆಸೋಣ ಅಂತ. ಹೌದಾ? ನನಗೆ ನಂಬೋಕೆ ಆಗ್ತಿಲ್ಲ. ಲಜಪತ್ ಅವ್ರ ಬಗ್ಗೆ ಕೇಳಿದ್ದೀನಿ. ಹುಡುಗ ಯಾರು? ನಿಮ್ಮ ಮಗನ? ಏನು ಮಾಡ್ತಿದ್ದಾನೆ? ಹುಡುಗನ ಹೆಸರು ಬಾಬು ಅಂತ. ಇವ್ರ ಅಕ್ಕನ ಮಗನೇ. ಅವ್ರದ್ದೇ ಸ್ವಂತವಾಗಿ ಒಂದು ಕಂಪ್ನಿನ ನಡೆಸ್ಕೊಂಡಿದ್ದಾರೆ. ಅವ್ರ ಅಪ್ಪ ಅಮ್ಮ ಫಾರಿನಲ್ಲಿ ಸೆಟ್ಲ್ ಆಗಿದ್ದಾರೆ. ಹುಡುಗನ ಬಗ್ಗೆ ಎರಡು ಮಾತು ಹೇಳೋ ಹಾಗಿಲ್ಲ. ಅವ್ರನ್ನ ಕೈ ಹಿಡಿಯೋ ಹುಡುಗಿ ನಿಜವಾಗ್ಲೂ ಪುಣ್ಯ ಮಾಡಿರಬೇಕು. ನಿಮ್ಗೇನಾದರೂ ನಮ್ಮ ಹುಡುಗ ಇಷ್ಟ ಆಗಿದೆ ಅನ್ನೋದಾದರೆ ಮುಂದಿನ ವಿಷಯನ ಆಮೇಲೆ ಮಾತಾಡೋಣ. ನಮ್ಮ ಬಾಬು ಫೋಟೋ. ನಿಜಕ್ಕೂ ದೇವ್ರು ದೊಡ್ಡವನು. ನಿನ್ನೆ ತಾನೇ 8 ವಾರದ ವ್ರತ ಮುಗಿಸಿದ್ಲು. ಮಾರನೇ ದಿನವೇ ದೇವ್ರು ಕಣ್ಬಿಟ್ಬಿಟ್ಟ. ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಎರಡು ವರ್ಷದ ಹಿಂದೆ ನಮ್ಮ ಯಜಮಾನರು ತೀರ್ಕೊಂಡ್ರು.